ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನೋಡಿ, ಮತ್ತೆ ನಮ್ಮೂರಿಗೆ ನಮ್ಮಮ್ಮನೂರಿಗೆ ಹೋಗೋದಾಯಿತು. ಸಡನ್ಲಿ ಒಂದು ಸರ್ಪ್ರೈಸಾಗಿ ನಾವು ಫಂಕ್ಷನ್ ಮಾಡ್ತಾಯಿದ್ವಿ. ನಮ್ಮಪ್ಪ ಮತ್ತು ಅಮ್ಮಂದು 45 ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಹೀಗಾಗಿ ನಾನು ಮತ್ತೆ ನಮ್ಮೂರಿಗೆ ಹೊರಟೆ. ಹೋದ ತಕ್ಷಣವೇ ನನ್ನ ಫಸ್ಟ್ ಕೆಲಸ, ನಾನು ಛತ್ರ ನೋಡಿದ್ದು ಕಲ್ಯಾಣ ಮಂಟಪು. ಅದು ನಮ್ಮೂರಲ್ಲಿ ಇದು ಈಗ ಹೊಸದಾಗಿದೆ, ಬಸವನ ಬಾಗಿಗುಡಿ ಒಳಗೆ. ಅದಕ್ಕೆ ನಾನು ನೋಡಿರಲಿಲ್ಲ. ನಾನು ನನ್ನ ಬ್ರದರು ಬೆಳಗ್ಗೆ ಹೋದ ತಕ್ಷಣ ಮಾಡಿದ್ದೆ, ಫಸ್ಟ್ ಬುಕ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಾನು ಮಂಟಪ ನೋಡೋಕ್ಕೆ ಹೋದೆ. ಇದೆ ನೋಡಿ, ಅದು ಬಸವ ಭವನ ಅಂತ ಇದೆ. ಇದು ಬಿಜಾಪುರ ರೋಡು. ನಮ್ಮೂರಲ್ಲಿ, ನಮ್ಮಮ್ಮನೂರಲ್ಲಿ, ನಮ್ಮ ತಂದೆ ನಾನಿರೋದು. ಅದಕ್ಕೆ ಅಂತ ನಾವೇನು ಮಾಡಿದ್ವಿ, ಫಸ್ಟು ಹಾಲ್ ಬುಕ್ ಆದಮೇಲೆ ಪ್ಲ್ಯಾನ್ ಮಾಡೋಣ ಅಂತಂದ್ಬಿಟ್ಟು ನಾವು ಬೆಂಗಳೂರಿಂದ ಬಂದ ತಕ್ಷಣ ಮುಂಚೆ ಹೋಗಿ ಫಸ್ಟು ಹಾಲ್ ನೋಡಿ ಬಂದ್ವಿ. ಚೆನ್ನಾಗೂ ಇದೆ, ಕ್ಲೀನೂ ಇದೆ. ಈಗ ನಮ್ಮದು ಜಾಸ್ತಿ ಫ್ಯಾಮ್ಲಿ ತುಂಬ ಜನ ಇರೋದಕ್ಕೆ ನಾವು ಏನು ಮಾಡಿದ್ವಿ, ಇದೇ ಹಾಲೇ ಇರಲಿ ಅಂತಂದ್ಬಿಟ್ಟು ಬುಕ್ ಮಾಡಿದ್ವಿ. ಇದೇ ನೋಡಿ, ತುಂಬ ದೊಡ್ಡದಂದರೆ ತುಂಬ ದೊಡ್ಡದಿದೆ. ಈಗ ರೆಡಿಯಾಗಿದೆ, ಇನ್ನು ಇದಕ್ಕೆ ತುಂಬಾ ಕೆಲಸ ಇದೆ. ಬಟ್ ಆದರೂ ಮದುವೆ ನಡೀತಾ ಇದೆ. ನಾವು ಹೋಗಿಬಿಟ್ಟು ಕೆಳಗಡೆ ಊಟಕ್ಕೆ, ಊಟದ ಹಾಲ್ ಇದೆ, ಅದನ್ನು ಕೂಡ ಅಷ್ಟೇ ಕ್ಲೀನ್ ಇದೆ. ಇದೆ ನೋಡಿ ಊಟದ ಹಾಲು ಫುಲ್ಲು. ಬ್ರದರು ಮತ್ತು ನಾನು, ನಮ್ಮ ಹಸ್ಬೆಂಡು, ನನ್ನ ಮಗ ಒಟ್ಟಿಗೆ ಹೋಗಿ ಬುಕ್ ನೋಡಿ ಬಂದ್ವಿ. ಹಾಗೆಯೇ ಬುಕ್ ಕೂಡ ಮಾಡಿದ್ವಿ. ಮೇಲೆ ರೂಮ್ ತುಂಬ ಚೆನ್ನಾಗಿದೆ. ನೈಟ್ ಫಂಕ್ಷನ್ನು ಮತ್ತು ಹಾರ್ಟ್ ಮಾಡೋರಿಗೆಲ್ಲ ದೊಡ್ಡ ದೊಡ್ಡ ರೂಮ್ಸ್ ಇದೆ. ಅವತ್ತು ಮದರ್ಸ್ ಡೇ ಇದ್ದಿದ್ದಕ್ಕೆ ನಾನು ನಮ್ಮಮ್ಮ ಈ ಥರ ಫೋಟೋ ತೆಗೆಸ್ಕೊಂಡ್ವಿ. ನಮ್ಮ ಸೈಡು ನಮ್ಮ ತಂದೆ ಫ್ರೆಂಡ್ಸು ಮತ್ತು ನಮ್ಮ ಬ್ರದರ್ ಫ್ರೆಂಡ್ಸು, ಊರ ಹಿರಿಯರು ನಾವು ಕರೆದ್ಬಿಟ್ಟು ಈ ಥರ ಒಂದು ಮೀಟಿಂಗ್ ಮಾಡ್ತೀವಿ. ಚಾ ಚೂಡ ಮಾಡಿಬಿಟ್ಟು ನಾನು ಎಲ್ಲರಿಗೂ ಕೊಟ್ಟೆ. ನಮ್ಮ ಹಸ್ಬೆಂಡು ಮತ್ತು ನಮ್ಮ ಸೆಕೆಂಡ್ ಬ್ರದರು ಎಲ್ಲ ಹೇಳ್ತಾ ಇದ್ದಾರೆ ಏನೇನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಹಿರಿಯರಿಗೆ. ಹಾಗೆಯೇ ನಮ್ಮ ತಂದೆ ನನ್ನ ಮಗನಿಗೆ ಶಾಲು ಹಚ್ಚೋ ಕಾರ್ಯಕ್ರಮನೂ ಮಾಡಿಬಿಡೋಣ ಅಂದರು. ಅವತ್ತೇ ಆ್ಯಕ್ಚುಲಿ ನಮ್ಮ ತಂದೆ ತಾಯಿದ್ದು 14.5 ಇಯರ್ದು ವೆಡ್ಡಿಂಗ್ ಆ್ಯನಿವರ್ಸರಿ 9ಗೆ ಇತ್ತು ಡೇಟು. ಅವತ್ತು ನಾವು ಪೂಜೆ ಮಾಡಿಸಿದ್ವಿ ದೇವಸ್ಥಾನದಲ್ಲಿ. ಹಾಗೆಯೇ ಸಾಯಂಕಾಲ ಎಲ್ಲ ಮುಗೀತಲ್ಲ, ನಾವು ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ನಮ್ಮ ಫ್ಯಾಮ್ಲಿ ಒಟ್ಟಿಗೆ ಸೇರಿಬಿಟ್ಟು. ಹಾಗೆಯೇ ಬರಬೇಕಾದ್ರೆ ಅವರು ಇಲ್ಲ, ಕಲ್ಯಾಣ ಮಂಟಪದಲ್ಲಿ ಫ್ಯಾನ್ ಬಂದಿದೆ ನೋಡಿ ಹೋಗಿ ಅಂದರು. ನಾವು ಹಾಗೆ ನೋಡಿ ಬಂದ್ವಿ. ಇದೇ ನಾನು ನಮ್ಮಮ್ಮನಿಗೆ ತಂದಿದ್ದು ಸಾರಿ. ಆಯಿತು ನೋಡಿ, ನಂದು ಸ್ಟಾರ್ಟ್ ಆಯಿತು. ಇನ್ನು ಕಾರ್ಡ್ ಪ್ರಿಂಟ್ ಮಾಡೋಕ್ಕೆ ನಾನು ವಿಜಾಪುರಕ್ಕೆ ಹೊರಟ್ವಿ, ನಾನು, ನನ್ನ ಬ್ರದರು, ನಮ್ಮ ಹಸ್ಬೆಂಡು. ಹಂಗೆ ಕಾರ್ಡ್ ಹಾಕಿಬಿಟ್ಟು ನನ್ನ ಸಿಸ್ಟ್ರಿಗೆ ಮುಂಚೆನೇ ನಾವು ಹೇಳಿ ಬರಬೇಕಂತೇಳಿ ಹೋದ್ವಿ. ನಮ್ಮ ಸಿಸ್ಟ್ರ್ ವಿಜಾಪುರಲ್ಲಿ ಇರೋದು ಮನೆ ನೋಡಿ ಅವ್ರದ್ದು, ಅವಳು ನಂಗೆ ಬಾಯ್ ಅಂತ ಇದ್ದಾಳೆ. ಹಾಗೇನೆ ನಾನು ಈಗಿಂದ ಸ್ಟಾರ್ಟ್ ಮಾಡಿದೆ ನಮ್ಮ ರಿಲೇಟಿವ್ಸ್ಗೆ ಎಲ್ಲರಿಗೆ ಹೇಳೋಕ್ಕೆ. ನಮ್ಮ ಸಿಸ್ಟ್ರ್ ಮಗ ನೋಡಿ ಇವನು,
ಅದಾದಮೇಲೆ ಮತ್ತೆ ಸ್ವಲ್ಪ ಮನೆಯಲ್ಲಿಗೆ ಬಂದವ್ರಿಗೆ ಗೆಸ್ಟಿಗೆ ಸಾಡಿ ಕೊಡ್ತೀವಿ ನಮ್ಮ ಸೈಡು. ಅದಕ್ಕೆ ಅಂದ್ಬಿಟ್ಟು ನಮ್ಮ ಅಣ್ಣ ನಾವು ಬೆಂಗಳೂರಿಂದ ತರಿಸಿದ್ವಿ ಸಾಡಿ. ಕೂತ್ಕೊಂಡು ನೋಡ್ತಿದ್ವಿ ಯಾರಿಗೆ ಯಾವುದು ಕೊಡಬೇಕು ಏನು ಅಂಥೇಳಿ. ನಾನು ಸ್ವಲ್ಪ ಬುಟ್ಟಿಗಳನ್ನು ತೊಗೊಂಡೆ, ಹಣ್ಣು ಹಾಕಿ ಎಲ್ಲ ಗೆಸ್ಟ್ ಬರ್ತಾರಲ್ಲ ಅವರಿಗೆ ಒಂದೊಂದು ಹಣ್ಣು ಮತ್ತು ಶಾಲು ಕೊಟ್ಟರಾಯ್ತು ಅಂದ್ಬಿಟ್ಟು ನಾನು ಒಂದು 50 ಬಾಕ್ಸ್ ತೊಗೊಂಡು ಬಂದೆ ಬಿಜಾಪುರಕ್ಕೆ ಹೋಗಿಬಿಟ್ಟು. ತುಂಬ ಚೆನ್ನಾಗಿ ಸಿಕ್ತು ನನಗೆ. ನೋಡಿ, ಮನೆಯಲ್ಲಿ ಫಂಕ್ಷನ್ ಅಂದರೆ ಎಷ್ಟು ಫುಲ್ಲು ಜವಾಬ್ದಾರಿ ಇರುತ್ತೆ ಅಂದರೆ ಎಷ್ಟು ಜನ ಇದ್ರೂ ಕೂಡ ಸಾಕಾಗಲ್ಲ. ನಮ್ಮಿಬ್ಬರು ಬಾಬಿ ಮತ್ತು ನಾವು ಎಷ್ಟು ಓಡಾಡಿದರೂ ಶಾಪಿಂಗೆ ಮುಗಿತಾ ಇಲ್ಲ. ಹಾಗೆಯೇ ನಮ್ಮ ಎದುರಿಗೂ ಕೂಡ ನಾನು ಒಂದು ಡ್ರೆಸ್ ತೊಗೊಂಡು ಬಂದೆ. ಚಾಲು ಆಯ್ತು ರೀ, ಫಂಕ್ಷನ್ ಮಾಡ್ತಾಯಿದ್ವಿ ಅಂತಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟು ನಾನು ಫೋಟೋಗ್ರಾಫರ್ಗೆ ಹೋಗಬೇಕು, ಹೋಗಿ ಬುಕ್ ಮಾಡಬೇಕು ಅಂತ ನಾನು ವಿಜಯಪುರದಲ್ಲಿ ಫೋಟೋಗ್ರಾಫರು ಹೋಗಿ ಬುಕ್ ಮಾಡಿದ್ವಿ. ನಾನು ನನ್ನ ಹಸ್ಬೆಂಡು, ಇವರು ತುಂಬ ಚೆನ್ನಾಗಿ ತೆಗಿತಾರೆ. ಈಗ ಒಂದು ನಮ್ಮ ಫಂಕ್ಷನಲ್ಲಿ ಆಲ್ರೆಡಿ ತೆಗೆದಿದ್ರು ಇವರು, ಹೀಗಾಗಿ ಅವ್ರನ್ನೇ ನಾವು ಹುಡುಕಿಕೊಂಡು ಹೋದ್ವಿ ವಿಜಾಪುರಲ್ಲಿ. ತುಂಬ ಚೆನ್ನಾಗಿ ಫೋಟೋ ತೆಗಿತಾರೆ ಇವರು. ಆಯಿತು ಮೇಡಮ್, ಬರ್ತೀವಿ ಅಂದರು. ಅದಾದಮೇಲೆ ನಾವೇನು ಕಾರ್ಡ್ ಹಾಕಿದ್ವಿಲ್ಲ ಮದುವೆದು, ಅದು ಬತ್ತು ಬಾಕ್ಸು ಓಪನ್ ಮಾಡಿಬಿಟ್ಟು ನಾನು ದೇವ್ರ ಮನೇಲಿ ಇದಿಟ್ಟು ಪೂಜೆ ಮಾಡ್ತಾಯಿದ್ದೆ. ನಾನು ನೋಡಿ, ಯದುವೀರು ಪೂಜೆ ಮಾಡ್ತಾಯಿದ್ದೇನೆ ಅಜ್ಜಿ ತನ್ನ ಕಾರ್ಡಿಗೆ. ಪೂಜೆ ಮಾಡಿ ನಾವು ಇನ್ನು 5 ದೇವ್ರ ಮುಂದೆ ಇಟ್ಟರೆ ಸ್ಟಾರ್ಟು ಇನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು ಅಂಥೇಳಿ. ಟೈಮು ನಮಗೆ ತುಂಬ ಕಡಿಮೆ ಇರೋದಕ್ಕೆ ನಾವು ಇಷ್ಟು, ನಾನು ಫುಲ್ಲು ಟೈರ್ಡ್ ಆಗಿದ್ದೀನಿ ಅಂದರೆ ಅದಕ್ಕೆ ಅಷ್ಟು ಮುಖ ನಂದು ನಿದ್ದೆ ಇಲ್ಲ, ಓಡಾಡಿದೆ. ಅದರಲ್ಲಿ ಬೇರೆ ಈ ಕಡೆ ಸೈಡು ತುಂಬಾ ಬಿಸಿಲು. ಈಗ ಸ್ಟಾರ್ಟ್ ಆಯಿತು ನೋಡಿ ನಂದು ಕಾರ್ಡ್ ಕೊಡೋಕ್ಕೆ ಎಲ್ಲರಿಗೆ. ನೆಕ್ಸ್ಟ್ ಡೇನೇ ನಾನು ಸ್ಟಾರ್ಟ್ ಮಾಡಿದೆ. ಬೇರೆ ಬೇರೆ ಊರಿಗೆ ನಮ್ಮ ರಿಲೇಟಿವ್ಸಿಗೆಲ್ಲ ಕಾರ್ಡ್ ಕೊಟ್ಟು ಬಂದ್ವಿ ಹೋಗಿ. ಅದಾದಮೇಲೆ ಲೋಕಲೆಲ್ಲ ಕಾರ್ಡ್ ಕೊಟ್ಟು ಬಂದ್ವಿ. ಏನು ಇನ್ನೂ ಒಂದು ವಾರ ಇಷ್ಟೇ ಇದೆ, ಅದಕ್ಕೋಸ್ಕರ ನಾವು ನಮ್ಮ ಬ್ರದರು ಒಂದು ಕಡೆ ಹೋದರೆ ನಾನು ಒಂದು ಕಡೆ, ನಮ್ಮ ಅತ್ತಿಗೆಗಳು ಇಬ್ಬರು ಒಂದೊಂದು ಕಡೆ, ಎಲ್ಲರೂ ಓಡಾಡಿ. ಇದೇ ನೋಡಿ ನಮ್ಮ ಅಪ್ಪ ಮತ್ತು ಅಮ್ಮಂದು ಮದುವೆ 45 ಇಯರ್ಸ್ ಕಾರ್ಡು.